ಹಾಯ್ ಎಲ್ಲ ನಮಸ್ತೆ ನಾನು ನಿಮ್ಮ ಮ್ಯಾಜಿಕ್ ರಂಗ ಮಾತಾಡ್ತಿರೋದು ಇವತ್ತು ನಾವು ಡೆಕೋರೇಷನ್ ಮಾಡ್ತಿರೋದು ಇಸ್ಕಾನ್ ಟೆಂಪಲ್ ಅಲ್ಲಿ ಸೋ ಇವತ್ತಿನ ಡೆಕೋರೇಷನ್ ಹೇಗಿದೆ ಅಂದ್ರೆ ಇದನ್ನ ಹೆಂಗ್ ಔಟ್ಪುಟ್ ಕೊಡ್ತೀವಿ ಅಂತ ನೋಡೋಣ ಮೊದಲನೇದಾಗಿ ನಮಗೆ ಬೇಕಾಗಿರೋ ಎಲ್ಲ ಡೆಕೋರೇಷನ್ ಐಟಂ ತಕೊಂಡು ಬಲೂನ್ ಅಂಡಿ ಗೊರ್ಟೆ ಸೋ ಅಲ್ಲಿ ಬೇಕಾಗಿರೋ ಬಲೂನ್ ತಕೊಂಡು ಬೇಗ ಡೆಕೋರೇಷನ್ ಸ್ಪಾಟ್ ಗೊರ್ಟೆ ಬೆಂಗಳೂರು ಟ್ರಾಫಿಕ್ ಎಲ್ಲರಿಗೂ ಗೊತ್ತೇ ಇರುತ್ತಲ್ಲ ನಾವು ಅನ್ಕೊಂಡಿರೋ ಟೈಮ್ಗೆ ರೀಚ್ ಆಗಕಾಗಲ್ಲ ಬಟ್ ಆದ್ರೂ ನಾವು ಮೊದಲೇ ಅರ್ಧ ಗಂಟೆ ಮುಂಚೆ ಪ್ಲಾನ್ ಮಾಡಿರ್ತೀವಿ ಸೋ ರೀಚ್ ಆಗ್ಲಿ ಅಷ್ಟೊತ್ತಾಗ್ಲೇ ನಮ್ಮ ಹುಡುಗರೆಲ್ಲ ಬಂದಿದ್ರು ಬಂದ ತಕ್ಷಣ ನಮ್ಮ ಎಲ್ಲ ಡೆಕೋರೇಷನ್ ವಸ್ತುಗಳನ್ನ ತಕೊಂಡು ನಾವು ಡೆಕೋರೇಷನ್ ಸ್ಪಾಟ್ಗೆ ಹೊರಟ್ವಿ ಇವತ್ತು ತುಂಬಾ ಖುಷಿ ಆಗ್ತಿದೆ ಯಾಕೆಂದ್ರೆ ಇಸ್ಕಾನ್ ಟೆಂಪಲ್ ಅಲ್ಲಿ ನಾವು ಡೆಕೋರೇಷನ್ ಮಾಡ್ತಾ ಇರೋದು ಇದು ನಮ್ಮ ಡೆಕೋರೇಷನ್ ಗೆ ಬೇಕಾಗಿರೋ ಎಲ್ಲ ವಸ್ತುಗಳು ಸೋ ಮೊದಲನೇ ಸ್ಟೆಪ್ ಅಂದು ಡೆಕೋರೇಷನ್ ಅಲ್ಲಿ ರಾಡ್ ಸೆಟಪ್ ಅದಾದ ಮೇಲೆ ಕ್ಲಾತ್ ಅರೇಂಜ್ಮೆಂಟ್ ಮತ್ತೆ ಬಲೂನ್ ಬ್ಲೋಯಿಂಗ್ ಸೋ ಅದಕ್ಕೆ ಬಲೂನ್ ಮಷೀನ್ ಮತ್ತೆ ಬಲೂನ್ಸ್ ಬೇಕಾಗುತ್ತೆ ಸೋ ಆ ಬಲೂನ್ ಈ ತರ ಟೈ ಮಾಡ್ಕೋಬೇಕು ಸೋ ಈ ನಾಲ್ಕು ಬಲೂನ್ನ ಬ್ಲೋ ಮಾಡಿ ಟೈನ ಮಾಡಬೇಕು ಟೈ ಮಾಡಾದ ಮೇಲೆ ನಮ್ಮ ಡೆಕೋರೇಷನ್ ಗೆ ಎಷ್ಟು ಬೇಕು ಅಂತ ಒಂದು ಅಂದಾಜಲ್ಲಿ ಆ ಬಲೂನ್ನ ಹೊಡ್ಕೋಬೇಕು ಸೋ ಇವಾಗ ನಮ್ಮ ಡೆಕೋರೇಷನ್ ಗೆ ಅಪ್ರಾಕ್ಸಿಮೇಟ್ಲಿ ಒಂದು 50 ಬೇಕಾಗುತ್ತೆ ಸೋ ಹಾಗಾಗಿ ನಾನು ಒಂದು 50 ಬಲೂನ್ಸ್ ಬ್ಲೋ ಮಾಡ್ಕೋತಾ ಇದೀನಿ ನೆಕ್ಸ್ಟ್ ಸ್ಟೆಪ್ ಆ ಬಲೂನ್ನ ನಮ್ಮ ಡೆಕೋರೇಷನ್ ಗೆ ತಕ್ಕಂತೆ ಆರ್ಚ್ ತರ ರೆಡಿ ಮಾಡ್ಕೋಬೇಕು ಥ್ರೆಡ್ ಸಹಾಯದಿಂದ ನಾನು ಅದನ್ನ ಟೈ ಮಾಡ್ತಾ ಇದೀನಿ ಸೋ ನೀವು ನೋಡ್ತಾ ಇರಬಹುದು ನಾವು ಎಷ್ಟು ಬಲೂನ್ ಬ್ಲೋ ಮಾಡಿದೀವೋ ಅದನ್ನ ನಮ್ಮ ಡೆಕೋರೇಷನ್ ಗೆ ತಕ್ಕಂತೆ ನಾವು ರೆಡಿ ಮಾಡ್ಕೋತಾ ಇದೀವಿ ಈಗ ನಾವು ಮಾಡ್ತಿರೋ ಡೆಕೋರೇಷನ್ ಅಲ್ಲಿ 7 ಫೀಟ್ ಹೈಟ್ ಇರುತ್ತೆ ಅರೌಂಡ್ 10 ಫೀಟ್ ವಿಡ್ತ್ ಇರುತ್ತೆ ಸೋ ಅದನ್ನ ಟೈ ಎಲ್ಲ ಮಾಡಾಗಿದೆ ಇವಾಗ ಅದನ್ನ ಅರೇಂಜ್ ಮಾಡಾಯ್ತು ನೀವು ನೋಡ್ತಾ ಇರಬಹುದು ಮತ್ತೆ ಈ ಡೆಕೋರೇಷನ್ ಹೈಲೈಟ್ ಬಂದು ONE 1 ಟೇಬಲ್ ಸೋ ಅದನ್ನು ಕೂಡ ಅರೇಂಜ್ ಮಾಡಿದೀನಿ ಡೆಕೋರೇಷನ್ ಇವಾಗ ಕಂಪ್ಲೀಟ್ ಆಗಿದೆ ಈಗ ಜಸ್ಟ್ ಹೈಲೈಟ್ ಮಾಡ್ತಾ ಇರೋದಷ್ಟೇ ಸೋ ಈ ಹೈಲೈಟ್ ಆ ಡೆಕೋರೇಷನ್ ಗೆ ಸಿಕ್ಕಾಬಟ್ಟೆ ಲುಕ್ ಕೊಡೋದು ಸೋ ಎಲ್ಲ ಪ್ರಾಪ್ಸ್ ಕೂಡ ಅರೇಂಜ್ ಮಾಡಾಯ್ತು ಸೋ ಮಗು ನೇಮ್ ಬಂದು ಸಮರ್ಥ್ ಅಂತ ಇದೆ ಸೋ ಆ ಸಮರ್ಥ್ ಕೂಡ LED ಲೈಟರ್ ಅಲ್ಲಿ ಅರೇಂಜ್ ಮಾಡಿದೀವಿ ಸೋ ಇದು ನಮ್ಮ ಔಟ್ಪುಟ್ ಇದು ನಿಮ್ಗೆ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಇದೆ ಮಗು ಅವ್ರ ಪೇರೆಂಟ್ಸ್ ಡೆಕೋರೇಷನ್ ಸ್ಪಾಟ್ಗೆ ಬಂದರು ನೋಡಿ ತುಂಬ ಖುಷಿ ಪಟ್ಟರು ಆ ಮಗುನು ತುಂಬ ಚೆನ್ನಾಗಿ ಆಟ ಆಡ್ತಾ ಇತ್ತು ನಾನು ಅಟೆಂಡ್ ಆಗಿರೋ ಎಲ್ಲ ಬರ್ತ್ಡೇಗಿಂತ ಈ ಬರ್ತ್ಡೇ ತುಂಬ ಡಿಫ್ರೆಂಟ್ ಆಗಿದೆ ಡಿವೈನ್ ಆಗಿದೆ ಹೇಗೆ ಅಂತ ನಾನು ಹೇಳಲ್ಲ ನೀವೇ ನೋಡಿ